ಈಗ ಬೆಳೆದಷ್ಟೇ ನಷ್ಟ ಆಗಿರೋದು. ಕುಡಿಯೋ ನೀರು ಕೆಲವು ಹಳ್ಳಿಗಳಲ್ಲಿ ಪ್ರಾರಂಭ ಸ್ಟಾರ್ಟ್ ಆಗಿದೆ. ಮೇಜರ್ ಆಗಿ ಬಿತ್ತಿದ ತಕ್ಷಣವೇ ಕಂಪ್ಲೀಟ್ ಹಾಳಾಗಿದೆ. ಸೊ ಎಲ್ಲೋ ಕೆಆರ್ಎಸ್ ಹೆಚ್ಕಟ್ಟು ಪಂಪ್ ಸೆಟ್ ಇರೋ ಕಡೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಬಿಟ್ಟರೆ ರೈನ್ ಫೈಡ್ ಏರಿಯಾದಲ್ಲಿ ಕಂಪ್ಲೀಟ್ 100ಕ್ಕೆ 100ರಷ್ಟು ಬೆಳೆ ಲಾಸ್ ಆಗಿದೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತೆಗಿತಾ ಇದ್ದೀವಿ. ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಮಾಡಲಿಕ್ಕೆ ಈಗ ಸರ್ಕಾರ ಆಲೇ ಸೂಚನೆ ಕೊಟ್ಟಿದೆ. ಎಲ್ಲ ಶಾಸಕರ ಅಧ್ಯಕ್ಷತೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಆಗುತ್ತೆ. ಎಲ್ಲ ಅಧಿಕಾರಿಗಳಿಗೆ ಸೀರಿಯಸ್ ಆಗಿ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಏನೆಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನ ಮೀಟಿಂಗ್ ಮಾಡಿ ಶಾಸಕರ ಅಧ್ಯಕ್ಷತೆಯಲ್ಲಿ ವರದಿಯನ್ನು ಕೊಡಬೇಕು ಅಂತ ಹೇಳಿದೀವಿ. ಸೊ ನಾವು ಈಗ ಬಂದಿರೋ ವರದಿ ಅನ್ನ ಆಧಾರಿತ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ನ ಸಬ್ಮಿಟ್ ಮಾಡೋದಿದೆ. ವಿತ್ ಇನ್ ವೀಕ್ ಒಳಗೆ 3-4 ಡೇಸ್ ಒಳಗೆ ಮೆಮೊರಾಂಡಮ್ ಸಬ್ಮಿಟ್ ಮಾಡ್ತೀವಿ. ಸೊ ದಿನನಿತ್ಯ ಇನ್ನ ಮಳೆ ಈ ಸಮಸ್ಯೆ ಇದ್ರೆ ಪ್ರತಿ ವಾರ ಕಂಟಿನ್ಯೂಸ್ ಆಗಿ ಅಧಿಕಾರಿಗಳು ಶಾಸಕರು ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಹೇಳಿ ಪರಿಹಾರ ಗೈಡ್ ಲೈನ್ಸ್ ಇದೆ. ಸೊ ವರದಿ ಬಂದ ಮೇಲೆ ಗೈಡ್ ಲೈನ್ಸ್ ಅಲ್ಲಿ ಏನ್ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇದೆ ಅದು ಮಾತ್ರ. ನಾವು ಈಗಾಗಲೇ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಮೈಸೂರು ಸಚಿವರಾದಂತ ಮಹದೇವಪ್ಪನವರು ಹೋಗ್ತಾ ಇದ್ದಾರೆ. ಇವತ್ತು ರಾತ್ರಿ ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಳಗಡೆ ಅಲ್ಲಿ ಸೇರ್ತೀವಿ. ಸೊ ಮತ್ತು ಮುಖ್ಯಮಂತ್ರಿಯವ್ರನ್ನು ಸಹ ನಮ್ಮ ನೀರಾವರಿ ಸಚಿವರು ಭೇಟಿ ಮಾಡಿ ಇವತ್ತು ಅವರು ಬರ್ತಾರಾ ಅಥವಾ ಏನು ನಾಳೆ ನಮ್ಮ ಎಲ್ಲ ಸಂಸದರನ್ನ ಮೀಟಿಂಗ್ ಮಾಡಿ ಸೊ ಪ್ರೈಮ್ ಮಿನಿಸ್ಟರ್ನ ಮತ್ತು ನೀರಾವರಿ ಸಚಿವರನ್ನ ಭೇಟಿ ಮಾಡಿ ನಮ್ಮ ಸಮಸ್ಯೆನೂ ಅವ್ರಿಗೆ ಮನವರ್ಕೌಟ್ ಮಾಡಬೇಕು ಅಂತ ತೀರ್ಮಾನ. ಈಗೇನು ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ಏನಿದೆ ನಾವು ಕೊಡಲ್ಲ ಅಂತ ಹೇಳಿಲ್ಲ, ಕೊಡ್ತಾ ಇದೀವಿ. ಸೊ ಕೊಡ್ತಾ ಇದೀವಿ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ, ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ಇವತ್ತಿಗೆ ಕೊಡ್ತೀವಿ ಇವತ್ತಿಗೆ. ಸೊ ಇನ್ನು 15 ದಿವಸ ಆದ್ಮೇಲೆ ಏನ್ ಬರುತ್ತೆ ಅದ್ ನೋಡೋಣ. ಇವತ್ತೇ 15 ದಿವಸದ ಇವತ್ತೇ ಯಾಕೆ ಮಾತಾಡೋದು? ಇಲ್ಲ, ಹೋಗ್ತಾ ಇರೋದು ಹೋಗ್ತಾ ಇದೆ ನೀರು. ನೀನ್ ಬಿಡದೇ ಇದ್ರು ಹೋಗೋದು ಹೋಗ್ತಾ ಇದೆ. ಸೊ ನಾವ್ ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡೋದು? ಸೀಪೇಜ್ ನೀನ್ ಹೋಗಿ ಇಡ್ಕೊಳಪ್ಪ. ನಾನು ಹೇಳಿದ್ರೆ ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದೇ, ನಾನು ಏನ್ ಮಾಡ್ಲಿ? ಹೌದು, ಎಲ್ಲಾ ಸೀಪೇಜ್ ಅಲ್ಲಿ ಹೋಗ್ತಾ ಇರೋದು ಬಿಟ್ಟು ನೀನು ಹೋಗ್ತಾ ಇಲ್ಲ. ನೋಡಪ್ಪ, ಸ್ವಲ್ಪ ದಯಮಾಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸೀಪೇಜ್ ಬಿಟ್ಟು ಬೇರೆ ಯಾವ್ದು ಹೋಗ್ತಾ ಇಲ್ಲ. ಸೀಪೇಜ್ ಅಲ್ಲಿ 3 ಓದೋದೋ 4 ಓದೋದೋ 7 ಓದೋದೋ ನನಗೂ ನಿಮ್ಗೆ ಏನ್ ತೊಂದ್ರೆ? ಕರ್ನಾಟಕದ ರೈತರ ನಾವು ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ, ಒಂದ್ ನಿಮಿಷ. ಈಗ ಕಬ್ಬಿನಲ್ಲಿ ಒಂದ್ ಸ್ವಲ್ಪ ಹೋಗ್ತಾ ಇದೆ, ಎಕ್ಸಸ್ ಆಗಿದೆ, ನೆನೆ ಮನೆ ಎಕ್ಸಸ್ ಆಗಿದೆ, ಹೋಗ್ತಾ ಇದೆ. ಅದರಿಂದ ಒಂದ್ ಸ್ವಲ್ಪ ಸೀಪೇಜ್ ಜಾಸ್ತಿ ಆಗಿದೆ. ಟೋಟಲಿ ಕರ್ನಾಟಕದ ರೈತನ ಮೊದಲನೇ ಆದ್ಯತೆ. ತಮಿಳ್ನಾಡಿನವ್ರಿಗೆ ನಾವೇನ್ ಸೊ ಬಗ್ಗಿಲ್ಲ. ದಯಮಾಡಿ ನಮ್ಮ ರೈತನ ರಕ್ಷಣೆ ಮಾಡಿ. ಅದೆಲ್ಲ ನೋಡ ಫಸ್ಟ್ ಜನರ ಈಗ ಅದು ಪಕ್ಷ ನೋಡ್ಕೊಳ್ಳುತ್ತೆ. ನಮ್ ಕೆಲ್ಸ ಜನರ ಸಮಸ್ಯೆಗೆ ಸ್ಪಂದಿಸೋದು. ಎಲ್ರಿ ಬಿಟ್ಟಿದೀವಿ? ಹೌದು, ಸಾಧ್ಯವಾದ್ರೆ ನಿಮ್ಗೆ ಅನಾನುಕೂಲ ಇದ್ರೆ ಕಳ್ಸಿಕೊಡ್ತೀನಿ, ಹೋಗಿ ನೋಡ್ಕೊಂಡ್ಬರ. ಎಲ್ಲೆಲ್ಲಿದೆ ಅಲ್ಲಿ ಮಾಡ್ತೀವಿ. ಈಗ ಶಾಸಕರೇ ಅಂತಿಮ ನಿರ್ಧಾರ, ತಾಲೂಕ್ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗೆ ಅವರೇ ಅಧ್ಯಕ್ಷರು. ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಸೀರಿಯಸ್ ಆಗಿ ಕೋರ್ಟ್ ಅಲ್ಲಿ ಪ್ರಿಪೇರ್ ಆಗಿದ್ದೀವಿ. 24,000 ಕೇಳ್ತಾವ್ರ ಅವರು, ಅದಕ್ಕೆ 5,000 ಕೊಟ್ಟವ್ರೆ. ಕೋರ್ಟ್ ಅಲ್ಲಿ ಅದನ್ನ ಬಿಡಕ್ ಆಗಲ್ಲ ಅಂತ ಹೇಳಿದೀವಿ, ಮತ್ತೆ ಹೋಗ್ತಾ ಇದೀವಿ ಕೋರ್ಟ್.